ಇವರ ಹಿಂದೆ ಬೊಮ್ಮಾಯಿ ಅವರು ಒಂದು ರೂಪಾಯಿ ಏರಿಸಿದ್ರು, ಇವ್ರು ಮೂರುವರೆ ರೂಪಾಯಿ ಏರಿಸಿದ್ದಾರೆ. ಅವಾಗ ವಿರೋಧ ಮಾಡಿದ್ರು, ಅದಾದ ನಂತರ ಮತ್ತೆ ಕಮ್ಮಿ ಮಾಡಿದ್ರು. ಎಕ್ಸೈಸ್ ಸೆಂಟ್ರಲ್ ಗೌರ್ಮೆಂಟ್ ಕಮ್ಮಿ ಮಾಡಿದ್ರಿಂದ ಮತ್ತೆ ನಾವು ಕಮ್ಮಿ ಮಾಡಿದ್ವಿ ಅದನ್ನು. ಅದೇ ರೀತಿ ಇಲೆಕ್ಟ್ರಿಸಿಟಿ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ, ಆಸ್ತಿ ನೋಂದಣಿ ಜಾಸ್ತಿ ಮಾಡಿದ್ದಾರೆ. ಯಾವ್ದು ಬಿಟ್ಟಿದ್ದಾರೆ, ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿ ಜನರಿಗೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತಂದ್ರೆ ಅರ್ಥ ಏನಿದೆ ಇದು? ಇದಕ್ಕೆ ಯಾವುದೇ ಅರ್ಥ ಇಲ್ಲ. ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಮ್ಯಾನೇಜ್ಮೆಂಟ್ನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋ ಪರಿಣಾಮವಾಗಿ. ಮತ್ತು ಇನ್ನೊಂದು ಏನಾಗಿದೆ, ಎಲ್ಲ ಮುಖಂಡರು ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂಥೇಳಿ ಪಾಳಿ ಹೆಚ್ಚು ನಿಂತಾರೆ. ಈಗಿಂದ ಸೀಮೆ ಎಣ್ಣೆಗೆ, ಆನಂತರ ಕೆಲವು ಭಾಳ ದಿವಸದ ಹಿಂದೆ ಡೈರಿ ಹಾಲಿಗೂ ಪಾಳಿ ಹಚ್ತಿದ್ರು. ಆ ಪಾಳಿ ಹಚ್ಚೋದು ಸ್ಥಿತಿ ಇವರಿಗೆ ಬಂದ್ಬಿಟ್ಟದ. ಈಗ ಎಲ್ಲರೂ ಪಾಳಿ ಹಚ್ಕೊಂಡು ನಿಂತಾರ, ಮತ್ತು ಒಬ್ಬರಿಗೂ ಕೆಲವರು ಬ್ಲ್ಯಾಕ್ದಾಗ ಟಿಕೆಟ್ ತೆಗೆದು ಮುಂದೆ ಹೋಗ್ಬೇಕಂತಾರ. ಹೀಗಾಗಿ ಇವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಕಂಟ್ರೋಲು ಇಲ್ಲ. ಹಾಗಾಗಿ ಅಧಿಕಾರದ ಒಂದು ದಾಹದಲ್ಲಿ ಒಟ್ಟಾರೆ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು. ಅವ್ರು ನೋಡ್ರಿ, ಪೆಟ್ರೋಲು